ಪ್ರತಿಯೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲರಿಗೂ ಒಂದು ಲೈನ್ ನಾನು ತೋರಿಸ್ತೀನಿ ಓದಿ. ಸೊ ಮೇ ಬಿ ನಿಮಗೆ ಊಟ ಅನ್ಸುತ್ತೆ ಅನ್ಸುತ್ತೆ, ಮೇ ಬಿ ಇಟ್ಸ್ ಅ ಗುಡ್ ವೈಬ್ಸ್ ಓನ್ಲಿ ಅಂತ. ಸೊ ಏನು ತೋರಿಸ್ತೇನೆ ಅಂದರೆ ಯಾವಾಗಲೂ ಅದು ಗುಡ್ ವೈಬ್ಸ್ ಇದ್ದರೆ ನಾನು ಚೆನ್ನಾಗಿರುತ್ತೆ. ಏನೋ ನೀವು ಮಾಡ್ತಾಯಿರಿ, ಸೊ ಒಂದು ಒಳ್ಳೆಯ ವೈಬ್ಸ್ ಇದ್ದಾಗಲೇ ಒಂದು ಒಳ್ಳೆ ಕೆಲಸ ಆಗೋದು. ಸೊ ಒಂದ್ಸರಿ ಕೆಟ್ಟದ್ದು ಆಗ್ಬೋದು ಹಂಗಂತೇನಿಲ್ಲ. ಸೊ ಫೈನಲಿ ಹೇಳೋದೇನಪ್ಪ ಅಂತಂದರೆ ಇವತ್ತಿನ ಟಾಪಿಕ್ ಸಿನಿಮಾ ನನ್ನ ಫೇವ್ರೇಟ್ ಕ್ಷೇತ್ರ. ನಿಮಗೂ ಫೇವ್ರೇಟ್ ಇರಬೇಕು, ಆಲ್ಮೋಸ್ಟ್ ಒಬ್ಬೊಬ್ಬರಿಗೆ ನೋಡೋಕ್ಕೆ ಫೇವ್ರೇಟ್ ಇರಬೇಕು, ಒಬ್ಬೊಬ್ಬರಿಗೆ ಫೀಲ್ಡಲ್ಲಿ ಇರಬೇಕನ್ನೋ ಆಸೆ ಇರಬೇಕು, ನಮಗೆ ಫೀಲ್ಡಲ್ಲಿ ಇರಬೇಕು, ಏನಾದರೂ ಸಾಧಿಸಬೇಕು ಅನ್ನೋ ಆಸೆ. ಸೊ ಏನಪ್ಪ ಅಂದರೆ ತುಂಬ ಜನ ಸಿನಿಮಾದಲ್ಲಿ ಇದ್ದೀರಾ, ತುಂಬ ಖುಷಿ ಆಗುತ್ತೆ, ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ, ತುಂಬ ಜನ ಏನೇನೋ ಮಾಡಬೇಕಂತ ಬಂದಿರ್ತೀರ. ಬಟ್ ಅದೇನೋ ಗೊತ್ತಿಲ್ಲ, ಬ್ಲೈಂಡಾಗಿ ಬಂದು ಬೇರೆಯವ್ರನ್ನ ಹಾಳು ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟು. ನನ್ನ ಜೊತೆನೆ ಆಗಿದೆ, ಬೇರೆಯವ್ರ ಜೊತೆ ಅಲ್ಲ, ನನ್ನ ಜೊತೆನೆ ಒಂದು ಆಗಿದೆ. ಏನೂ ಗೊತ್ತಿರಲ್ಲ, ಸುಮ್ಮನೆ ಗೊತ್ತಿದೆ ಅಂತ ಬಿಲ್ಡಪ್ ಕೊಟ್ಟು ನಮ್ಮನ್ನು ಆಸೆಗೆ ಒಂದು ಬಲಿ ಮಾಡಿ ನಮ್ಮ ಜೊತೆ ಇರೋವನ್ನ ನಮ್ಮ ಆಸೆಗಳನ್ನಲ್ಲದೆ ಮತ್ತು ನಮ್ಮ ದುಡ್ಡು ಹೋಯಿತು, ನಮ್ಮ ಒಂದು ನಂಬಿಕೆ ವಿಶ್ವಾಸ ಎಲ್ಲ ನಮ್ಮನ್ನು ಫೈನಲಿ ಹೆಂಗಂದರೆ ನೀವು ಮಾಡೋದಿರಲಿ ಒಬ್ಬರು ಮಾಡೋದಿರಲಿ ಕೊನೆಗೆ ಇಂಡಸ್ಟ್ರಿನೇ ಹಾಗೆ ಅನ್ನೋ ಥರ ಒಂದು ಫೀಲ್ ಬರುತ್ತೆ. ಸೊ ಒಂದು ಹುಳ ಇರೋದ್ರಿಂದ ಇಡೀ ಇಂಡಸ್ಟ್ರಿಗೆ ಹುಳ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ದಯವಿಟ್ಟು ನಿಮಗೆ ಗೊತ್ತಿದ್ದರೆ, ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಅಷ್ಟೇ ನೀವು ಅದಕ್ಕೆ ಮುಂದೆ ಬರೀವಿ, ಇಲ್ಲ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಬೇರೆಯವ್ರನ್ನ ಆಮೇಲೆ ಇನ್ವಾಲ್ವ್ ಮಾಡ್ಕೊಳ್ಳಿ. ಸುಮ್ಮನೆ ಇನ್ವಾಲ್ವ್ ಮಾಡಿಕೊಂಡು ಅವರೆಲ್ಲ ಆಸೆ ತೋರಿಸಿ ಅವ್ರನ್ನ ಹಾಳು ಮಾಡಿ ಟೈಮು ಮನಿ ಲೈಕ್ ನಂಬಿಕೆ ಎಲ್ಲ ಹಾಳು ಮಾಡಿಕೊಂಡು ಕೊನೆಗೆ ನೀವು ಬೀದಿಗೆ ಹೋಗ್ತೀರಾ. ನಾವು ಹೋಗಲ್ಲ, ನೀವು ಬೀದಿಗೆ ನೀವೇ ಬೀದಿಗೆ ಹೋಗೋದು, ಕೊನೆಗೆ ಯಾರು ಮೋಸ ಮಾಡ್ತೀರಾ. ಸೊ ಇದೊಂಥರ ನನ್ನ ಜೊತೆ ಆಗಿದೆ, ಅದಕ್ಕೆ ನಾನು ಇರೋದನ್ನು ಫ್ರ್ಯಾಂಕಾಗಿ ಹೇಳ್ಕೊತೀನಿ, ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ನಾವು ಇದನ್ನು ಡೈರೆಕ್ಟಾಗಿ ಕೇಳಿದಾಗ ಏನಂತಾರೆ ನಾವೇನು ಮಾಡಿದ್ವಿ ಅಂತಾರೆ. ಸೊ ನಮಗೇನು ಕೇಳಬೇಡಿ, ನಿಮ್ಮನ್ನು ನೀವು ಒಂದು ಸರಿ ಕೂತ್ಕೊಂಡು ಯೋಚನೆ ಮಾಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೀವೇನು ಮಾಡಿದ್ದು, ನಮ್ಮ ಜೊತೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದು ಅಂತ ಒಂದು ಫೈನಲ್ ಬರುತ್ತೆ, ಕನ್ಕ್ಲೂಷನ್ ಬರುತ್ತೆ. ದಯವಿಟ್ಟು ಏನೋ ಮಾಡೋ ಒಂದು ಜೋಶಲ್ಲಿ ಯಾರನ್ನೋ ಒಬ್ಬರನ್ನ ಆ ಒಂದು ಹಳ್ಳಕ್ಕೆ ತಳ್ಳೋ ಒಂದು ಪ್ರಯತ್ನ ಪರಿಸ್ಥಿತಿ ತರಬೇಡಿ ದಯವಿಟ್ಟು, ಇದೊಂದು ರಿಕ್ವೆಸ್ಟ್. ಹಾಗೆ ಈ ವಿಡಿಯೋ ನಿಮ್ಗೆ ಯಾರಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡ್ತಾ ಇರಿ. ಹಾಗೆ ನಿಮಗೇನಾದರೂ ಈ ಥರ ನಿಮಗೇನಾದರೂ ನಿಮ್ಮ ಲೈಫಲ್ಲಿ ಆಗಿದ್ರೆ ನೀವು ಅದನ್ನು ಕಮೆಂಟ್ ಮಾಡಿ, ಹಾಗೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕು, ಏನು ಟಾಪಿಕ್ ಬಗ್ಗೆ ಏನಾದರೂ ವಿಡಿಯೋ ಮಾಡಬೇಕು ಅಂತ ನನಗೆ ಏನಾದರೂ ಹೇಳೋದಿದ್ರೆ ನೀವು ಕಮೆಂಟ್ ಮಾಡಿ, ನೆಕ್ಸ್ಟ್ ಅದೇ ಟಾಪಿಕ್ ಬಗ್ಗೆ ನಾನು ಮಾತಾಡಿ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು. ಸೊ ಹಾಗೆ ಇವತ್ತು ಬಗ್ಗೆ ನಾನು ಜಾಸ್ತಿ ರೀಲ್ಸ್ ಹಾಗೆ ಜೋಶ್ ಎಲ್ಲ ಇದರಲ್ಲಿ ಜಾಸ್ತಿ ಬ್ಯುಸಿ ಇರ್ತೀನಿ. ಮತ್ತು ಹಾಗೆ ಒಂದು ನೆಕ್ಸ್ಟ್ ಒಂದು ಸಿನಿಮಾದಲ್ಲೂ ಬ್ಯುಸಿ ಇರ್ತೀನಿ. ಮೇ ಬಿ ಒಂದು 2-3 ಡೇಸಲ್ಲಿ ನಾನು ಒಂದು ಮೂವಿದು ವಾಯ್ಸ್ ಡಬ್ಬಿಂಗ್ ಹೋಗೋದಿದೆ, ಆ ವಾಯ್ಸ್ ಡಬ್ಬಿಂಗು ವಿಡಿಯೋ ನಾನು ನಿಮಗೆ ಆಲ್ಮೋಸ್ಟ್ ಪೋಸ್ಟ್ ಮಾಡೋ ಟ್ರೈ ಮಾಡ್ತೀನಿ. ಹಿಂಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ನಿಮಗೋಸ್ಕರ ಏನು ಬೇಕಾದರೂ ಮಾಡ್ಬೋದು. ಒಂದು ಒಳ್ಳೆ ಪ್ಲೇಸಿಗೆ ಹೋದರೆ ಒಳ್ಳೆ ಪ್ಲೇಸ್ ವಿಡಿಯೋ ಹಾಕ್ಬೋದು, ಒಳ್ಳೆ ಒಂದು ಶಾಪಿಂಗ್ ಹೋದರೆ ಶಾಪಿಂಗ್ ವಿಡಿಯೋ ಹಾಕ್ಬೋದು. ನಾನು ಶಾಪಿಂಗ್ ವಿಡಿಯೋ ನಾನು ನಿಮಗೆ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ. ಅದು ಯಾಕೆ ಪೋಸ್ಟ್ ಮಾಡ್ತೀನಿ ಅಂದರೆ ಅದು ರೀಸನ್ ಇದೆ. ನಾನು ಶಾಪಿಂಗ್ ಮಾಡಿ ತೋರಿಸ್ಬೇಕು ಅಂತಲ್ಲ, ಆ ಶಾಪಿಂಗ್ ಮಾಡೋದ್ರಿಂದ ಏನು ಬೆನಿಫಿಟ್ ಆಯಿತು ಮತ್ತು ನಿಮ್ಗೆ ಏನದ್ರ ಬಗ್ಗೆ ಬೆನಿಫಿಟ್ ಆಗುತ್ತೆ ನೆಕ್ಸ್ಟ್ ನೀವು ಶಾಪಿಂಗ್ ಮಾಡೋಕ್ಕಾಗ ಅಂತ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಅದಕ್ಕೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.